ಎಲ್ರಿಗೂ ನಮಸ್ಕಾರ. ಡಯಾಬಿಟೀಸ್ ಡೈರಿ ಪ್ರೋಗ್ರಾಮ್ಗೆ ಇವತ್ತು ನಾನು ಮಾತಾಡ್ತಾ ಇರೋದು ಒಬೆಸಿಟಿ ಮತ್ತು ಡಯಾಬಿಟೀಸ್, ಅಂದರೆ ಬೊಜ್ಜು ಅಥವಾ ಸ್ಥೌಲ್ಯತೆ ಮತ್ತು ಮಧುಮೇಹ. ಇವಾಗ ಮಧುಮೇಹ ಅಥವಾ ಡಯಾಬಿಟೀಸು ಮತ್ತು ಸ್ಥೌಲ್ಯತೆಯಲ್ಲಿ ನಾವು ನೋಡಿದಾಗ ಯಾರಲ್ಲಿ ಒಂದು ಆಲ್ಮೋಸ್ಟ್ 70-90% ದಪ್ಪವಾಗಿರ್ತಾರೋ ಅವರಿಗೆ ಡಯಾಬಿಟೀಸ್ ಬರೋ ಸಾಧ್ಯತೆ ಇರುತ್ತೆ. ಡಯಾಬಿಟೀಸ್ ಅಂತ ನಾವು ಹೇಳಿದಾಗ ಡಯಾಬಿಟೀಸ್ನಲ್ಲೇ ಅದರಲ್ಲಿರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಎಲ್ರಿಗೂ ಗೊತ್ತಿದೆ. ರೈಟ್ ಫ್ರಾಮ್ ಹಾರ್ಟ್ ಪ್ರಾಬ್ಲಮ್ಸಿಂದ ಹಿಡಿದು ವಿಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ರೀನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ನರ್ವ್ ಡ್ಯಾಮೇಜ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಇವೆಲ್ಲ ಕೂಡ ಕಾಣಿಸ್ಕೊಳುತ್ತೆ. ಸೊ ಒಬೆಸಿಟಿ, ಇದ್ರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಯಾಕಿದು ಒಬೆಸಿಟಿ ಒಂದು ತೊಂದರೆ ಅಂತ ಹೇಳಿದ್ರೆ, ಒಬೆಸಿಟಿನೇ ಕಾರಣ ಆಗುತ್ತೆ ಹಲವಾರು ಕಾಯಿಲೆಗಳಿಗೆ. ಈ ಒಬೆಸಿಟಿ ಅಂತ ಅಂದಾಗ ದೇಹದ ತೂಕ ಅದಕ್ಕೆ ಇರಬೇಕಾಗಿರೋದಕ್ಕಿಂತ ಹೆಚ್ಚಾಗಿರೋದು. ಸೊ ಇದರಿಂದ ಯಾವ ರೀತಿ ತೊಂದರೆಗಳಾಗುತ್ತೆ, ರೈಟ್ ಫ್ರಮ್ ಗ್ಯಾಸ್ಟ್ರೈಟಿಸ್ ಇಶ್ಯೂ ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಅಂದರೆ ಎಸಿಡಿಟಿ ಬರ್ತಕ್ಕಂಥ ತೊಂದರೆಗಳಾಗಿರ್ಬೋದು, ಹೃದಯಕ್ಕೆ ಅಥವಾ ಹಾರ್ಟಿಗೆ ಅದರದ್ದು ಒಂದು ಪ್ರಭಾವದಿಂದ ಹಾರ್ಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು, ವೆರಿಕಾಸಿಟಿ ಅಥವಾ ನಾಳಗಳಲ್ಲಿ ಕಾಲುಗಳಲ್ಲಿ ನೀವು ನೋಡಿರ್ಬೋದು ಎಲ್ಲ ಒಂಥರ ಈ ನೀಲಿ ಬಣ್ಣದಲ್ಲಿ ಎಲ್ಲ ವೇನ್ಗಳಲ್ಲೂ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು, ತೂಕದಿಂದ ಅದು ಇನ್ನೂ ಹೆಚ್ಚಾಗಿ ಆಗುತ್ತೆ. ಸೊ ಸಂಚಲನದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದಾಗಿರ್ಬೋದು, ಮಂಡಿ ನೋವು ಕಾಣಿಸ್ಕೊಳ್ಳೋದು ಅಥವಾ ಮೂಳೆ ಅಥವಾ ಜಾಯಿಂಟ್ ಪೇನ್ಸ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಕೂಡ ಈ ಒಂದು ಸ್ಥೌಲ್ಯತೆಯಲ್ಲಿ ಇರ್ತಕ್ಕಂಥ ತೊಂದರೆ. ಅದಲ್ಲದೆ ಇವಾಗ ಹೆಣ್ಮಕ್ಳಲ್ಲಾಗಲಿ ಅಥವಾ ಗಂಡಸರಲ್ಲಾಗಲಿ ಸರಿ ಫರ್ಟಿಲಿಟಿಗೆ ಅದು ತೊಂದರೆ ಆಗುತ್ತೆ. ಸೊ ಇವ್ರನಲ್ಲಿ ಯಾವ ರೀತಿ ಕೆಲವು ಸಿಂಪ್ಟಮ್ಸ್ಗಳು, ಯಾವ ರೀತಿ ಅವ್ರಿಗೆ ಬಾಧೆಗಳಾಗತ್ತೆ ಅಂತ ನಾವು ನೋಡಿದಾಗ, ಒಂದು ಸ್ಥೌಲ್ಯ ಅಥವಾ ದಪ್ಪವಾಗಿರೋರ್ನಲ್ಲಿ ಒಂದು ಚಿಕ್ಕ ಪುಟ್ಟ ತೊಂದರೆಗಳಾಗಿರ್ಬೋದು, ತುಂಬ ಬೆವರ್ತಾ ಇರೋದಾಗಿರ್ಬೋದು ಅಥವಾ ದೇಹದಿಂದ ದೌರ್ಗಂಧ್ಯತೆ ಬರೋದು ಹೆಚ್ಚುತ್ತೆ, ಜಾಸ್ತಿ ಇರುತ್ತೆ, ತ್ವಚೆಯ ತೊಂದರೆಗಳು ಕಾಣಿಸ್ಕೊಳ್ಳೋದು, ಅವಾಗವಾಗ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು ಅಥವಾ ಎಕೆಂಥೋಸಿಸ್ ಅಂತ ಹೇಳ್ತೀವಿ ಅಥವಾ ಒಂಥರ ಕಪ್ಪು ರೀತಿ ಅಥವಾ ಕೆಂಪಾಗೆ ಇರ್ಬೋದು ಅಥವಾ ನೀಲಿ ಬಣ್ಣದಲ್ಲಿ ಕತ್ತದರಲ್ಲಿ ಸೊಂಟದ್ರಲ್ಲೆಲ್ಲ ಒಂದು ಸ್ವಲ್ಪ ಪಿಗ್ಮೆಂಟೇಷನ್ ಮಾರ್ಕ್ಸ್ಗಳು ಕಾಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ಅದಲ್ಲದೆ ಅವ್ರಿಗೆ ರೆಸ್ಪಿರೇಟ್ರಿ ಇಶ್ಯೂಸ್, ಒಂದು ಸ್ವಲ್ಪ ಮಟ್ಟಿಗೆ ಮೆಟ್ಲು ಹತ್ತಾರೆ ಅವ್ರಿಗೆ ಉಸಿರಲ್ನಲ್ಲಿ ಉಸಿರು ತೊಗೊಳ್ತಾರೆ, ಸ್ವಲ್ಪ ಅವರಿಗೆ ಉಸಿರಾಟದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಕೂಡ ಈ ಒಬೆಸಿಟಿಗೆ ಸಂಬಂಧಪಟ್ಟಿರೋದು. ಅದಲ್ಲದೆ ಅವರಿಗೆ ಚಿಕ್ಕ ಪುಟ್ಟ ಕ್ರಿಯೆಗಳಲ್ಲಿ ಮಾಡೋದ್ರದಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಕಷ್ಟಪಡ್ತಾರೆ. ಸೊ ಒಂದು ಕೂತ್ಕೊಂಡಿದ್ರೆ ಎದ್ದೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಎದ್ದು ನಿಂತು ಎಕ್ಸಸೈಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅವ್ರಿಗೆ ಸುಸ್ತಾಗೋದು. ಸೊ ಇವೆಲ್ಲ ಕೂಡ ಈ ಒಬೆಸಿಟಿಗೆ ಸಂಬಂಧಪಟ್ಟಿರೋದು. ಈ ಒಂದು ತೊಂದರೆನ ನಾವು ಯಾವ ರೀತಿಯಲ್ಲಿ ಇದು ಡಯಾಬಿಟೀಸಿಗೆ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಥವಾ ಯಾವ ರೀತಿಯಲ್ಲಿ ಇದು ಈ ಒಂದು ಒಬೆಸಿಟಿಯ ಒಂದು ತೊಂದರೆ ದೇಹದಲ್ಲಿ ಇರ್ತಕ್ಕಂಥ ಅಗ್ನಿಯ ಮೇಲೆ ಇದರದು ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಯಾವಾಗ ನಮ್ಮ ಮೆಟಬಾಲಿಸಮ್ ಅನ್ನೋದು ಅಥವಾ ನಾವು ಅಗ್ನಿದು ಒಂದು ಡೈಜೆಷನ್ ಪ್ರಾಬ್ಲಮ್ ಕಾಣಿಸ್ಕೊಳುತ್ತೋ ಆವಾಗ ಅದರದ್ದು ಪರಿಣಾಮ ಬೇರೆ ಆರ್ಗನ್ಸ್ ಮೇಲೆ ಬೀಳುತ್ತೆ, ಅದಕ್ಕೆ ಬೇಕಾಗಿರೋ ಒಂದು ಪೋಷಣೆನ ಸಿಕ್ಕಿರಲ್ಲ, ದೇಹದ ತೂಕ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಸೊ ದೇಹದ ಎದೆ ಭಾಗ ಆಗಿರ್ಬೋದು, ಹೊಟ್ಟೆ ಭಾಗ ಆಗಿರ್ಬೋದು ಅಥವಾ ಸೊಂಟದ ಭಾಗದ ಮೇಲೆ ಬೊಜ್ಜು ಅಥವಾ ಒಬೆಸಿಟಿ ಅಥವಾ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಆರ್ಗನ್ಸ್ ಮೇಲೆ ಅದರದ್ದು ಪರಿಣಾಮ ಬಿದ್ದು ಅದರ ಫಂಕ್ಷನಿಂಗ್ ಮೇಲೆ ತೊಂದರೆಗಳು ಕಾಣಿಸ್ಕೊಳ್ಳೋದು. ಸೊ ಈ ಒಬೆಸಿಟಿಯನ್ನು ಯಾವ ರೀತಿಯಲ್ಲಿ ನಾವು ಕಾಂಬ್ಯಾಟ್ ಮಾಡ್ಬೋದು, ಇದ್ರದ್ದು ಚರ್ಚೆಗಳು ಹಲವಾರು ನಡೆಯುತ್ತೆ. ಇದಕ್ಕೆ ಒಂದು ಔಷಧಿ ತೊಗೊಂಡ್ರೆ ತೂಕ ಕಮ್ಮಿ ಆಗೋಗುತ್ತಾ, ಇವಾಗ ನಾನು ಈ ಔಷಧಿನ ಯಾವಾಗಲೂ ತೊಗೊಳ್ತಾ ಇದ್ದರೆ ನನ್ನ ತೂಕ ಕಮ್ಮಿ ಆಗುತ್ತಾ, ಮೊದಲನೇದಾಗಿ ಎಲ್ಲ ಸ್ಥೌಲ್ಯತೆಯಿಂದ ನರಳ್ತಾ ಇರೋರಿಗೆ ಅಥವಾ ದಪ್ಪವಾಗಿರೋರಿಗೆ ಒಂದು ಗೊತ್ತಾಗಬೇಕು ಅವ್ರಿಗೆ, ಅವ್ರದ ಮೇಲೆ ಅವರಿಗೆ ದೇ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್, ಯಾವುದೇ ಮಷೀನ್ ಮೇಲಲ್ಲ, ಔಷಧಿಗಳ ಮೇಲಲ್ಲ. ಸೊ ನಿಮ್ಮ ದೇಹ ತೂಕವನ್ನು ನೀವು ಕಡಿಮೆ ಮಾಡಬೇಕು ಅಂತ ಇದ್ದಾಗ ಮೊದಲನೇದಾಗಿ ನಮ್ಮ ಲೈಫ್ ಸ್ಟೈಲಿಂದನೇ ಅದರದ್ದು ಚೇಂಜಸ್ಗಳು ನಡಿಬೇಕಾಗತ್ತೆ. ಸೊ ರೈಟ್ ಫ್ರಮ್ ಆ್ಯಕ್ಟಿವಿಟೀಸ್ ದಟ್ ವಿ ಡೂ, ಯಾವ್ಯಾವ ಕೆಲಸಗಳನ್ನ ಮಾಡ್ತೀವೋ, ನಾವು ಪೂರ್ತಿ ಇವಾಗ ಜಿಮ್ಮಿಗೆ ಹೋಗಿ ಅಲ್ಲಿ ವೇಟ್ಸನ್ನೆಲ್ಲ ಎತ್ತೋದು ಅದರಿಂದ ಕಮ್ಮಿ ಆಗೋದಕ್ಕಿಂತ ನಾವು ಚಿಕ್ಕ ಪುಟ್ಟ ಕೆಲಸಗಳು ಮನೆಯಲ್ಲೇ ನಾವು ಮಾಡ್ಕೊಳ್ಳೋ ಕೆಲಸಗಳಾಗಿರ್ಬೋದು ಅಥವಾ ತರಕಾರಿಗಳು ತೊಗೊಂಬರೋದು, ಚಿಕ್ಕ ಪುಟ್ಟ ಕೆಲಸಗಳನ್ನು ನಾವು ನಿಯಂತ್ರಣವಾಗಿ ಆ ಲೇಸಿನೆಸ್ನ ಹೊರಗಡೆ ತೆಗೆದು ಮಾಡ್ತಕ್ಕಂಥದ್ದು ತುಂಬಾ ಹೆಲ್ಪ್ಫುಲ್, ತುಂಬಾ ಇಂಪಾರ್ಟೆಂಟು. ಸೊ ಇದು ಅಲ್ಲದೆ ಈ ಒಬೆಸಿಟಿಯ ತೊಂದರೆಯಿಂದ
ಯಾವ ರೀತಿ ದೇಹದ ಮೇಲೆ ಅದರ ಪರಿಣಾಮ ಬೀಳುತ್ತೆ ಅಂತ ನಾನು ಹೇಳಿದೆ. ಅದೇ ಥರ ಯಾವುದಾದ್ರೂ ಆಹಾರಗಳಿದೆಯಾ ಇದನ್ನು ಕಮ್ಮಿ ಮಾಡಲಿಕ್ಕೆ? ಇವಾಗ ಕೆಲವರಿಗೆ ಒಂದು ಡಯೆಟನ್ನು ಫಾಲೋ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಇಟ್ಕೊಂಡಿರ್ತಾರೆ. ಒಬೆಸಿಟಿಲಿದ್ದಾಗ, ಒಬೆಸಿಟಿಯಿಂದ ನರಳ್ತಿರುವಾಗ ಅಥವಾ ತೂಕ ಹೆಚ್ಚಾಗಿದೆ ಅದನ್ನು ತಕ್ಷಣ ಕಮ್ಮಿ ಮಾಡಬೇಕು ಅಂದಾಗ ಒಂದೇ ಥರದ್ದು ಆಹಾರನ ತುಂಬ ಹೆಚ್ಚಾಗಿ ತಗೊಳ್ಳೋದು, ಇದು ದೇಹಕ್ಕೆ ಒಳ್ಳೆಯದಾ, ದೇಹಕ್ಕೆ ಇದರಿಂದ ಪರಿಣಾಮ ಬೀಳತ್ತಾ ಅಂತ ಮೊದಲನೇದಾಗಿ ಅವ್ರು ಯೋಚನೆ ಮಾಡಬೇಕಾಗಿರೋದು. ಸೊ ಆಯುರ್ವೇದದ ಪ್ರಕಾರ ನಾವು ಹೇಳ್ತೀವಿ, ಆದಷ್ಟು ಲಿಕ್ವಿಡ್ ಆಗಿರೋದಕ್ಕಿಂತ ಡಯೆಟನ್ನು ನಾವು ಏನು ತೊಗೊಳ್ತಾ ಇದ್ದೀವೋ ದೇಹನ ತೂಕನ ಕಮ್ಮಿ ಮಾಡ್ತಕ್ಕಂಥ ಆಹಾರಗಳು ಕೆಲವು ಇದೆ. ಅದರಲ್ಲಿ ಒಂದು ಇವತ್ತು ನಾನು ತೋರಿಸ್ತಾ ಇದ್ದೀನಿ, ಅದು ಬಾರ್ಲಿ ಅಥವಾ ಯವ ಅಂತ ಹೇಳ್ತೀವಿ. ಈ ಯವ ಏನಿದೆ ಇದು ಹೆಣ್ಮಕ್ಳಿಗಾಗಲಿ ಅಥವಾ ಮಕ್ಕಳಿಗೆ ಆಗಿರಲಿ ಗಂಡಸ್ರಿಗೂ ಒಳ್ಳೆಯದು, ವಯಸ್ಸಾಗಿರೋರಿಗೂ ಒಳ್ಳೆಯದು. ಸೊ ಇದನ್ನು ನಾವು ಒಂದು ಸೂಪರ್ ಫುಡ್ ಕ್ಯಾಟಗರಿಗೆ ಇದನ್ನು ಯವ ಅಥವಾ ನಾವು ಬಾರ್ಲಿನ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಈ ಬಾರ್ಲಿನ ನಾವು ಹೇಗೆ ಉಪಯೋಗಿಸ್ಕೋಬೋದು? ಮೊದಲನೇದಾಗಿ ಇದನ್ನು ಒಂದು ಸ್ವಲ್ಪ ಮಟ್ಟಿಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಮೆಣಸನ್ನು ಹಾಕಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳೋದು. ಇದ್ರ ಪುಡಿ ಮಾಡಿದ ನಂತರ ಇದನ್ನು ಗ್ರುಯಲ್ ಅಥವಾ ಅದರದ್ದು ಗಂಜಿ ಮಾಡ್ಕೊಳ್ಬೋದು. ಒಂದು ದೊಡ್ಡ ಗ್ಲಾಸ್ ನೀರಿಗೆ ಒಂದು 2 ಚಮಚ ಈ ಪುಡಿನ ಮಿಕ್ಸ್ ಮಾಡಿಕೊಂಡು ಗಂಜಿ ರೂಪದಲ್ಲಿ ಮಾಡಿಕೊಂಡು ಇದರ ಸೇವನೆ ಮಾಡೋದ್ರಿಂದ ಇದಕ್ಕೆ ಈ ಒಂದು ಸೂಪ್ ಮಾಡಿದ ಮೇಲೆ ಇದಕ್ಕೆ ಸ್ಪೆಸಿಫಿಕ್ ಆಗಿರೋ ಕೆಲವು ತರಕಾರಿಗಳಾಗಿರುತ್ತೆ, ನವಲ್ಕೋಸು, ತೊಂಡೆಕಾಯಿ ಹಾಕ್ಕೊಳ್ಳೋದು, ಗೋರೆಕಾಯಿ, ಸೊ ಇವೆಲ್ಲ ಒಂದು ಸ್ವಲ್ಪ ಅಥವಾ ಕ್ಯಾರೆಟ್ ಆಗಿರ್ಬೋದು, ಇದನ್ನೆಲ್ಲ ನೀವು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಒಂದು ಒಬೆಸಿಟಿ ಅಥವಾ ತೂಕನ ಇಳಿಸೋಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಎರಡನೇದು ದೇಹಕ್ಕೆ ಬೇಕಾಗಿರುವ ಒಂದು ಹೈಡ್ರೇಷನ್ ಅಥವಾ ಅದಕ್ಕೆ ಒಂದು ನೀರಿನಂಶ ಬೇಕಾಗಿರೋದು ಕೂಡ ಸಿಗುತ್ತೆ. ಹಾಗೆ ದೇಹದಲ್ಲಿರ್ತಕ್ಕಂಥ ಈ ಇನ್ಸುಲಿನ್ ಅಥವಾ ಶುಗರ್ ಲೆವೆಲ್ಸ್ನ ಮೇಂಟೈನ್ ಮಾಡೋದಕ್ಕೆ ಇದು ಬಾರ್ಲಿ ತುಂಬಾ ಒಳ್ಳೆಯದು. ಇದು ಒಂದಾದರೆ ಎರಡನೇದು ಒಂದು ಸುಲಭವಾಗಿ ನೀವು ನಮಗೆಲ್ರಿಗೂ ಗೊತ್ತಿರೋದು ಒಂದು ಏನು ಅಂದರೆ ಆಮ್ಲ ಅಥವಾ ಆಮ್ಲಕ್ಕಿ ಅಂತ ಹೇಳ್ತೀವಿ. ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ನಮ್ಮಲ್ಲಿ 2 ಥರದ್ದು ನೆಲ್ಲಿಕಾಯಿ ಸಿಗುತ್ತೆ. ಒಂದು ರುಚಿಯಾಗಿರುತ್ತೆ, ಇನ್ನೊಂದು ಔಷಧಿಗೆ ನಾವು ಹೆಚ್ಚಾಗಿ ಉಪಯೋಗಿಸ್ತೀವಿ, ಅದೇ ಈ ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಿಯನ್ನು ನಾವು ಹಲವಾರು ನಮ್ಮ ಇದನ್ನು ನಾವು ಧಾತ್ರಿ ಫಲ ಅಂತ ಕರಿತೀವಿ. ಧಾತ್ರಿ ಅಂದರೆ ತಾಯಿ. ಸೊ ತಾಯಿ ಥರ ನಮ್ಮ ದೇಹದ ಎಲ್ಲ ತೊಂದರೆಗಳಿಗೂ ಇದು ಒಂದು ತುಂಬ ಮುಖ್ಯವಾದ ಒಂದು ಹಣ್ಣು ಅಂತ ಹೇಳ್ತೀವಿ. ಸೊ ಈ ಆಮ್ಲಕ್ಕಿಲೂ ಕೂಡ 5 ರಸಗಳಿದೆ. 5 ರಸಗಳು ಈ ಲವಣ ಒಂದು ವರ್ಜಿತವಾಗಿ ಅಥವಾ ಲವಣ ಉಪ್ಪಿನ ಒಂದು ರಸ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ರಸಗಳು ಈ ಆಮ್ಲಕ್ಕಿಯಲ್ಲಿರುತ್ತೆ. ಸೊ ಈ ಆಮ್ಲಕ್ಕಿ ಎಲ್ಲ ನಮ್ಮ ದೇಹದ ಪೂರ್ತಿ ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡುತ್ತೆ, ರೈಟ್ ಫ್ರಮ್ ದ ಹೆಡ್. ಸೊ ಹೆಣ್ಮಕ್ಳಿಗೆ ಏನಾದರೂ ಇತ್ತು ಈ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಕೂದಲಿನ ಸಮಸ್ಯೆಗಳಾಗಿರಲಿ ಅಥವಾ ಕೂದಲು ದಟ್ಟವಾಗಿ ಕಪ್ಪವಾಗಿ ಆಗಬೇಕು ಅಂದರೆ ಬೆಳ್ಳು ಇದು ನೆಲ್ಲಿಕಾಯಿನ ಸೇವನೆ ತುಂಬಾ ಮುಖ್ಯ. ನೆಲ್ಲಿಕಾಯಿನ ಹೇರ್ ವಾಶ್ ಆಗೂ ಉಪಯೋಗಿಸ್ಬೋದು ಅಥವಾ ಅದನ್ನು ಉಪ್ಪಿನಕಾಯಿ ಥರ ಮಾಡಿಕೊಂಡು ಅದನ್ನು ಸೇವನೆ ಮಾಡೋದು ಕೂಡ ಒಳ್ಳೆಯದು. ಅದಲ್ಲದೆ ಕಣ್ಣಿನ ಸಮಸ್ಯೆಗಳಿಗೆ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಬರೀ ಕಣ್ಣಿನ ಸಮಸ್ಯೆಗಳಲ್ಲ, ಕೆಮ್ಮು ದಮ್ಮು ಈ ಥರದ ತೊಂದರೆಗಳು ಬರುವಾಗ ಚಿಕ್ಕ ಮಕ್ಕಳಲ್ಲಾಗಲಿ ನೆಲ್ಲಿಕಾಯಿನ ಒಂದು ಹಲ್ವಾ ಥರ ಆಗಿಬಿಡ್ಬೋದು ಅಥವಾ ಜ್ಯೂಸು ಸ್ವಲ್ಪ ಈ ಶುಂಠಿ ರಸ ಅಥವಾ ತುಳಸಿ ರಸದ ಜೊತೆ ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಕೊಟ್ಟಾಗ ಅದು ನೆಗಡಿ ಆಗಿರಲಿ ಇನ್ಫೆಕ್ಷನ್ ಪದೇ ಪದೇ ಬರೋದನ್ನು ತಡೆಗಟ್ಟುತ್ತೆ. ಕೆಲವು ಸಾರಿ ನೆಲ್ಲಿಕಾಯಿ ತುಂಬ ಸೇವನೆ ಮಾಡೋದ್ರಿಂದ ಕೆಲವರಿಗೆ ಈ ಎಸ್ಪೆಷಲಿ ರಾತ್ರಿ ಹೊತ್ತಲ್ಲಿ ನೆಲ್ಲಿಕಾಯಿನ ಸೇವನೆ ಮಾಡಬಾರ್ದು, ಅದು ಹಲ್ಲಿನ ಒಂದು ಸಮಸ್ಯೆ ಆಗ್ಬೋದು ಅಥವಾ ಅದರಲ್ಲಿ ತೊಂದರೆಗಳು ಕಾಣಿಸ್ಕೊಳತ್ತೆ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಒಬೆಸಿಟಿ ಅಸೋಸಿಯೇಟೆಡ್ ವಿತ್ ಡಯಾಬಿಟೀಸ್ ಬಗ್ಗೆ ಇವತ್ತು ಮಾಹಿತಿನ ಕೊಟ್ಟಿದ್ದೀನಿ. ನಮಸ್ಕಾರ.